ಹಾಸನ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಗೊಂದಲ ಏನಿದೆ ಆ ಗೊಂದಲದ ಹಿನ್ನೆಲೆಯಲ್ಲಿ ಹಾಸನ ಕ್ಷೇತ್ರದಲ್ಲಿ ಪಂಚರತ್ನ ಯಾತ್ರೆಗೆ ಮನಸ್ಸನ್ನ ಮಾಡಿಲ್ಲ ಎಚ್ಡಿ ಕುಮಾರಸ್ವಾಮಿಯವರು ಈಗಾಗಲೇ ಹಾಸನದಲ್ಲಿ ಜೆಡಿಎಸ್ ಟಿಕೆಟ್ ಗೊಂದಲ ಮುಂದುವರೆದಿದೆ ಅದಕ್ಕೆ ಇನ್ನೂ ಕೂಡ ಫುಲ್ ಸ್ಟಾಪ್ ಬಿದ್ದಿಲ್ಲ ಹಾಗಾಗಿ ಈಗ ಅಲ್ಲಿ ಪಂಚರತ್ನ ಯಾತ್ರೆಗೆ ಮನಸ್ಸನ್ನ ಮಾಡ್ತಾ ಇಲ್ಲ ಎಚ್ಡಿ ಕುಮಾರಸ್ವಾಮಿಯವರು ಟಿಕೆಟ್ ಗೊಂದಲ ಬಗೆಹರಿಯುವವರೆಗೂ ಕ್ಷೇತ್ರದಲ್ಲಿ ಪಂಚರತ್ನ ಯಾತ್ರೆ ಸಾಗುವುದಿಲ್ಲ ಗೊಂದಲ ಬಗೆಹರಿದ ಬಳಿಕ ಪಂಚರತ್ನ ಯಾತ್ರೆ ನಡೆಸುವುದಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಇದೇ 10 ರಿಂದ ಪಂಚರತ್ನ ಯಾತ್ರೆ ನಡೆಯಲಿದೆ ಮಾರ್ಚ್ 10 ರಿಂದ 17 ರವರೆಗೆ ಜಿಲ್ಲೆಯಲ್ಲಿ ಪಂಚರತ್ನ ರಥಯಾತ್ರೆ ನಡೆಯುತ್ತೆ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಪಂಚರತ್ನ ರಥಯಾತ್ರೆ ನಡೆಯುತ್ತೆ ಟಿಕೆಟ್ ಗಾಗಿದ್ದ ಭವಾನಿ ರೇವಣ್ಣ ಹಾಗೆ ಸ್ವರೂಪ್ ನಡುವೆ ತೀವ್ರ ಪೈಪೋಟಿ ನಡೆಯತಾ ಇದೆ ಯಾತ್ರೆ ವೇಳೆ ಇಬ್ಬರು ಟಿಕೆಟ್ ಆಕಾಂಕ್ಷಿಗಳ ಬಣ ಪ್ರದರ್ಶನ ಆಗುವಂತ ಸಾಧ್ಯತೆ ಇದೆ ಅಲ್ಲದೆ ಕಾರ್ಯಕರ್ತರು ಆಯೋಜನೆಗೆ ಎರಡು ಬಣದವರು ಕೂಡ ಮುಂದಾಗುವಂತ ಸಾಧ್ಯತೆ ಇದೆ ಹಾಗಾಗಿ ಈ ಗೊಂದಲ ನಿವಾರಣೆ ಆಗಲಿ ಅನ್ನೋದಕ್ಕೆ ಈಗ ಸಮಯವನ್ನ ಕೂಡ ತೆಗೆದುಕೊಂಡಿದ್ದಾರೆ ಎಚ್ಡಿ ಕುಮಾರಸ್ವಾಮಿ ಅವರು ಹಾಸನ ಕ್ಷೇತ್ರವನ್ನ ಹೊರತುಪಡಿಸಿ ಉಳಿದ ಕ್ಷೇತ್ರದಲ್ಲಿ ಪಂಚರತ್ನ ರಥಯಾತ್ರೆ ನಡೆಯಲಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಚಿನ್ ಓಕೆ ಈಗ ಸದ್ಯಕ್ಕೆ ಟಿಕೆಟ್ ಗೊಂದಲಂತೂ ಮುಂದುವರೆದಿದೆ ಹಾಸನದಲ್ಲಿ ಹಾಗಾಗಿ ಈಗ ಭವಾನಿ ರೇವಣ್ಣ ಹಾಗೆ ಸ್ವರೂಪ್ ಅವರು ಯಾರಿಗೆ ಟಿಕೆಟ್ ಸಿಗಬೇಕು ಅನ್ನಂತ ಕುತೂಹಲ ಗೊಂದಲ ಇನ್ನೂ ಕೂಡ ಆಗಿ ಇರೋದ್ರಿಂದ ಅಲ್ಲಿ ಪಂಚರತ್ನ ರಥಯಾತ್ರೆಯನ್ನು ಈಗ ಬಿಟ್ಟು ಬೇರೆ ಎಲ್ಲ ಭಾಗದಲ್ಲೂ ಕೂಡ ಪಂಚರತ್ನ ರಥಯಾತ್ರೆಯನ್ನು ಮಾಡುವುದಕ್ಕೆ ಹೆಚ್ಡಿ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ ಇಲ್ಲಿ ಹತ್ರ ನಂತರ ಅಂದರೆ ಇದೇ ಹತ್ರ ನಂತರ ಪಂಚರತ್ನ ರಥಯಾತ್ರೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ ಪಂಚರತ್ನ ಯಾತ್ರೆ ಬಂದರೆ ಇಬ್ಬರು ಟಿಕೆಟ್ ಆಕಾಂಕ್ಷಿಗಳ ಬಣ ಪ್ರದರ್ಶನ ಆಗುತ್ತೆ ಹಾಗಾಗಿ ಸ್ವಲ್ಪ ಕಾದು ನೋಡುವ ತಂತ್ರಕ್ಕೆ ಹೆಚ್ಡಿ ಕುಮಾರಸ್ವಾಮಿ ಮುಂದಾಗಿದ್ದಾರೆ